ಒಂದೇ ಸೂರಿನಡಿ ಅತ್ಯಾಧುನಿಕ ಸೇವೆ ನೀಡುತ್ತಿರುವ ಏಕೈಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕನೇರಿ ಸಿದ್ಧಗಿರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಅತ್ಯಾಧುನಿಕ ಹೃದಯ ಚಿಕಿತ್ಸಾ ಶಿಬಿರ. ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ. ಚಿಕ್ಕೋಡಿ ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿ ಧಾರ್ಮಿಕ ಕಾರ್ಯದ ಜೊತೆಗೆ ಸಾಮಾಜಿಕ ಕಾರ್ಯ ಮಾಡುತ್ತಿರುವ ಕನೇರಿ ಮಠದಿಂದ ನಡೆಯುತ್ತಿರುವ ಸಿದ್ಧಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಹೃದಯ ರೋಗಿಗಳಿಗೆ ಸರ್ಕಾರದ ಯೋಜನೆಯಂತೆ ಇನ್ನು ಮುಂದೆ ಎಂಜಿಯೋಗ್ರಫಿ ಜೊತೆಗೆ ಅತ್ಯಾಧುನಿಕ ಹೃದಯ ಚಿಕಿತ್ಸೆಯು ಉಚಿತವಾಗಿ ಸಿಗಲಿದೆ ಎಂದು ಕನೇರಿ ಸಿದ್ಧಗಿರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿ ತಿಳಿಸಿದರು. ಶನಿವಾರ ಕೊಲ್ಲಾಪುರ ಜಿಲ್ಲೆಯ ಕನೇರಿ ಸಿದ್ಧಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು, ಬಡವರಿಗೆ ಉಚಿತ ಆರೋಗ್ಯ ಸೇವೆ ನೀಡುತ್ತಿರುವ ಕನೇರಿ ಆಸ್ಪತ್ರೆಯು ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅತ್ಯಾಧುನಿಕ ಮೆಷಿನರಿಗಳಿಂದ ಹೃದಯ ತಪಾಸಣೆ ನಡೆಸಲಿದೆ ಎಂದರು. ಸಿದ್ಧಗಿರಿ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರಾದ ಗಣೇಶ್ ಹಿಂಗಳೆ ನೇತೃತ್ವದಲ್ಲಿ ಉಚಿತವಾಗಿ ಎಂಜಿಯೋಗ್ರಫಿ, ಎಂಜಿಯೋಪ್ಲಾಸ್ಟಿ, ಬೈಪಾಸ್ ಸರ್ಜರಿಯನ್ನು ನಡೆಸಲಾಗುವುದು. May 16 ಈ ಶಿಬಿರ ಆರಂಭಗೊಂಡಿದ್ದು June 30 ನಡೆಯಲಿದೆ. ಹೃದಯ ಸಮಸ್ಯೆ ಇದ್ದರೆ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ಎಂದರು. ಹೃದ್ರೋಗ ತಜ್ಞರಾದ ಡಾಕ್ಟರ್ ಗಣೇಶ್ ಹಿಂಗಳೆ ಅವರು ಕಳೆದ 12 ಹೃದ್ರೋಗಿಗಳ ಸುಪ್ರಸಿದ್ಧ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈಗ ಅವರು ತಮ್ಮ ಆರೋಗ್ಯ ಸೇವೆಯನ್ನು ಸಿದ್ಧಗಿರಿ ಆಸ್ಪತ್ರೆಯ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಹೃದ್ರೋಗ ತಜ್ಞರಾದ ಡಾಕ್ಟರ್ ಗಣೇಶ್ ಹಿಂಗಳೆ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವೇಕ್ ಸಿದ್ಧ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಪ್ರಕಾಶ್ ಭರಮಗೌಡ್ರ, ರಾಜೇಂದ್ರ ಕುಮಾರ್ ಚೌಹಾಣ, ಸತ್ಯಪ್ಪ ಬಾಣೆ, ದಯಾನಂದ ಡೊಂಗ್ರೆ, ಅಭಿಜಿತ್ ಚೌಗಲೆ ಮೊದಲಾದವರು ಉಪಸ್ಥಿತರಿದ್ದರು. ನಮ್ಮ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರು ಹೊಸದಾಗಿ ಬಂದಿದ್ದಾರೆ. ಅವರು 7-8 ನಾರಾಯಣ ಹೃದಯಾಲಯದಲ್ಲಿ ಸರ್ವಿಸ್ ಮಾಡ್ತಾಯಿದ್ರು. ಅವರು ಪೂರ್ಣಕಾಲಿಕ ಹೃದಯ ವಿಭಾಗದ ನೇತೃತ್ವ ವಹಿಸ್ತಾ ಇದ್ದಾರೆ. ಅವರು ವಿಶೇಷವಾಗಿ ತಮಗೆ ಹೇಳಿದ್ರಲ್ಲ, ಈಗ ನಮ್ಮ ಡಾಕ್ಟ್ರು ಸಣ್ಣ ಮಕ್ಕಳಿಗೆ ಹೃದಯಕ್ಕೆ ಹೋಲ್ಗಳಿರ್ತಾವೆ, ತೂತುಗಳಿರ್ತಾವೆ, ಆ ತೂತುಗಳನ್ನು ಬಂದ್ ಮಾಡಲಿಕ್ಕೆ ಓಪನ್ ಸರ್ಜರಿ ಮಾಡ್ತಿದ್ರು ಕತ್ತರಿಸಿ. ಅದರಿಂದ ಹಾಸ್ಪಿಟ್ಲೊಳಗೆ ಇರೋ ಟೈಮ್ನೂ ಹೆಚ್ಚಾಗ್ತಿತ್ತು, ಔಷಧನೂ ಹೆಚ್ಚಬೇಕಾಗ್ತಿತ್ತು, ಆಮ್ಯಾಗ ಡಿಸ್ಚಾರ್ಜ್ ಮಾಡೋಕ್ಕೆ ಹೆಚ್ಚು ದಿವಸ ಹಿಡಿತಿತ್ತು, ಹಿಂಗಾಗಿ ಖರ್ಚು ಹೆಚ್ಚಾಗ್ತಿತ್ತು. ಈಗ ನಮ್ಮ ಡಾಕ್ಟರ್ ಗಣೇಶ್ ಅವ್ರು ಬಂದ ನಂತರ ಈಗ ಎಂಜಿಯೋಪ್ಲಾಸ್ಟಿ ಮಾಡೋ ಸಲುವಾಗಿ ಒಂದು ಇದನ್ನು ಒಳಗೆ ಒಯ್ತಾರಲ್ಲ ಸ್ಟೆಂಟು, ಅದೇ ರೀತಿನ ಒಂದು ಡಿವೈಸ್ ಒಳಗೆ ತೊಗೊಂಡು ಹೋಗ್ತಾರೆ, ಹೋಗಿ ಒಳಗಿಂದೊಳಗೇನ ಬಂದ್ ಮಾಡಿಬಿಡ್ತಾರೆ. ಅಂದ್ರೆ ಹಣ ಸಿಕ್ಕಾಪಟ್ಟೆ ಉಳಿತೈತೆ ಅದರೊಳಗೆ. ಒಂದು ಎರಡನೇದ್ದು, ಹಿಂಗೆ ರಕ್ತ ಸೋರ್ತಿತ್ತು ಅಂತಂದ್ರೆ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಎರಡೂ ಕೂಡಿ ನಿಮ್ಮ ಹಾರ್ಟ್ ಬೀಟ್ ಹೆಚ್ಚು ಕಡಿಮೆ ಆಗ್ತಿತ್ತು, ಆಮ್ಯಾಗ ಲಿವರ್ ಮ್ಯಾಗ ಲಂಗ್ಗಳ ಮೇಲೆ ಪ್ರೆಷರ್ ಬಂದು ಬೇರೆ ಬೇರೆ ಹೊಸ ರೋಗಗಳು, ಕಾಮಣಿ ಅಂಥವು ಇಂಥ ಹೊಸ ರೋಗಗಳು ಹುಟ್ಕೊಳ್ತಿದ್ದು. ಹೀಗಾಗಿ ಪೇಷಂಟಿಗೆ ಗೊತ್ತಾಗ್ತಿರಲಿಲ್ಲ ಇದು ಯಾಕೆ ಆಗ್ತೈತಿ ಅಂತ, ಮತ್ತು ಅದನ್ನು ಮಾಡೋ ಖರ್ಚು ಭಾಳ ಬರ್ತಿತ್ತು. ಈಗ ಅವರು ಈ ಒಂದು ಡಿವೈಸ್ ಒಳಗಿಂದೊಳಗೆ ತೊಗೊಂಡೋಗಿ ಹಾಕಿಬಿಟ್ರು ಅಂತಂದ್ರೆ ಒಂದು 2-3 ತಾಸಿನ ಕೆಲಸ, ಒಂದರಿಂದ ಒಂದೂವರೆ ತಾಸಿನ ಕೆಲಸ ಒಂದು ತಾಸಿನಾಗ ಮಾಡಿಬಿಡ್ತಾರೆ. ಆಮ್ಯಾಗ ಬೇಕಂದ್ರೆ ಅವತ್ತು ಅಥವಾ ಅತ್ಯಾಸ ದಿವಸಕ್ಕೆ ದೂಸರೇ ದಿವಸ ಡಿಸ್ಚಾರ್ಜ್, ಮರುದಿವಸ ಡಿಸ್ಚಾರ್ಜ ಮಾಡಿಬಿಡ್ತಾರೆ. ಅವ್ರನ್ನ ಇಟ್ಕೊಳಂಗೇ ಇಲ್ಲ, ನಮ್ಮಲ್ಲಿ ಅಂತೂ ನಾವು ಇಟ್ಕೊಳಂಗೇ ಇಲ್ಲ, ಯಾಕಂತಂದ್ರೆ ಮತ್ತೊಬ್ಬರು ಬರೋರು ಇರ್ತಾರೆ. ಹೀಗಾಗಿ ಇದೊಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ, ಇದು ಬಡವರಿಗೆ ವಿಶೇಷವಾಗಿ ಇದು ಉಚಿತವಾಗಿ ನಡೀತದೆ. BPL ಬಡತನ ರೇಖೆ ಕೆಳಗಿದ್ದಂಥವ್ರು ಏನದಾರ ಅವ್ರಿಗೆ ಇದು ಟೋಟಲಿ ಫ್ರೀ. ಆಮ್ಯಾಗ BPL ಮ್ಯಾಗಿದ್ರು ಅಂತಂದ್ರೆ ಅವ್ರಿಗೊಂದು 30% ಕರ್ನಾಟಕ ಸರ್ಕಾರ ಕೊಡುತ್ತೆ, ಉಳಿದ ಹಣದೊಳಗೆ ಕಡಿಮೆ ರೊಕ್ಕದೊಳಗೆ ಅವ್ರದ್ದು ಕೆಲಸ ಆಗಿ ಹೋಗ್ತದೆ. ಅತಿ ಕಡಿಮೆ ರೊಕ್ಕದೊಳಗೆ ನಮ್ಮ ಪ್ಯಾಕೇಜ್ನ ಭಾಳ ಸಣ್ಣ ಇರ್ತಾವೆ, ಮೊದಲು ಕಡಿಮೆ ರೊಕ್ಕದೊಳಗೆ ಮುಗಿದು ಹೋಗ್ತೈತಿ. ಇನ್ನು ಮೂರನೇ ದಿನೊಂದು ನಮ್ಮ ಡಾಕ್ಟ್ರುಗಳು ನಾನು ಚರ್ಚೆ ಮಾಡಿದೆ ಮೊನ್ನೆ, ಈಗ ಬಡವರು ಅದಾರ ಅವರು ಈಗ ಒಂದು ಎಂಜಿಯೋಪ್ಲಾಸ್ಟಿ ಮಾಡ್ಕೊಂಡು ಹೋಗಿಬಿಡ್ತಾರೆ, ಫ್ರೀ ಆಗ್ತದೆ. ಅದೇ ಎಂಜಿಯೋಪ್ಲಾಸ್ಟಿ ನೀವು ಹಣ ಕೊಟ್ಟು ಮಾಡಿಸ್ಕೊಳ್ಳೋದಾಗಿತ್ತು ಅಂತಂದ್ರೆ ಈಗ 1.5 lakh ಖರ್ಚು ಐತೆ, ಹೊರಗಡೆ 1.5 lakh ತೊಗೋತಾರೆ ಎಂಜಿಯೋಪ್ಲಾಸ್ಟಿ ಮಾಡೋಕೆ. ಹಾಂ, ಆದ್ರೆ ನಾನು ನಮ್ಮ ಡಾಕ್ಟ್ರ್ ಜೊತೆ ಮಾತಾಡಿದೆ ಇದು ಎಷ್ಟು ಹಣದೊಳಗೆ ನಾವು ಮಾಡ್ಬೋದು ಇದನ್ನ, ಅವರಂದ್ರು 40-50 ಸಾವಿರ ರೂಪಾಯಿದೊಳಗೆ ಮಾಡ್ಬೋದು.
ನಮಗೇನು ಹಾಸ್ಪಿಟ್ಲು ಎಲ್ಲ ದೇಣಿಗೆ ಕೊಟ್ಟವ್ರಾಗ ಕಟ್ಟಿವೆ, ಮತ್ತೆ ಉಳಿದದ್ದೆಲ್ಲ ದೇಣಿಗೆ ಒಳಗೆ ಮಾಡಿವೆ ಅಂದಾಗ ನಮ್ದೇನು ಬಡ್ಡಿನೂ ಇಲ್ಲ, ಆಮೇಲೆ ಕಂತೂ ಇಲ್ಲ. ಅದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆಕೈತೇನು ಅಂತ ಒಂದು ಪ್ರಯತ್ನ ಮಾಡಿ ಒಂದು 50,000 ಒಳಗೆ ಯಾರು ರೊಕ್ಕ ಇದ್ದವ್ರಿಗೆ ಸಹಿತ 50,000 ಎಂಜಿಯೋ ಪ್ಲಾಸ್ಟಿ ಮಾಡಿಕೊಡ್ತೀವಿ. ಒಂದು ಪ್ಲಾಸ್ಟಿಗೆ ಎರಡು ಇದ್ದು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಾದಿತ್ತು ಇಷ್ಟೇ. ಹಿಂಗೆ ಇದು ನನಗನ್ಸಿದ ಮಟ್ಟಿ ದೇಶದೊಳಗೆ ಮೊಟ್ಟ ಮೊದಲನೇ ಹೆಜ್ಜೆ ಕಿ ರೊಕ್ಕ ಇದ್ದವ್ರಿಗೆ ಸಹಿತ ಎಂಜಿಯೋ ಪ್ಲಾಸ್ಟಿ ಬರೀ 40,000-50,000 ಮಾಡಿಕೊಟ್ಟು ಬಿಡ್ತೀವಿ. ಅವ್ರು ಅವತ್ತು ಅಥವಾ ಮರುದಿವ್ಸ ಡಿಸ್ಚಾರ್ಜ್ ಆಗಿ ಹೋಗಿಬಿಡ್ತಾರೆ. ಇಲ್ಲದವ್ರಿಗೆ ಆಯಿತು, ಇದ್ದವ್ರಿಗೆ ಆಯಿತು. ಇಲ್ದವ್ರಿಗೂ ಸಹಿತ ಒಂದೊಂದು ಸಾರಿ ಬಿ ಪಿ ಎಲ್ದಾಗ ಕೂಡುದಿಲ್ಲ, ಆದರೆ ಹಣ ಇರುವುದಿಲ್ಲ ಅವ್ರ ಹತ್ರ. ಅಂಥವ್ರ ಸಲುವಾಗಿ ಏನು ಶ್ರೀಮಂತರಿದ್ದವ್ರು ಎಲ್ಲಿ ಬೇಕಾದಲ್ಲಿ ಮಾಡ್ಕೊತಾರೆ, ಆ ಮಾತು ಬೇರೆ. ಅದನ್ನು ಸಹಿತ ನಮ್ಮ ಡಾಕ್ಟ್ರು ಯಾಕಂದ್ರೆ ಅವ್ರು ಇಲ್ಲೇ ಇರೋದ್ರಿಂದ ಅವ್ರು ಅಂತಾರೆ ಎಷ್ಟು ನಾ ಬೇಸರ ಮಾಡ್ಕೊಳಂಗಿಲ್ಲ, ಎಷ್ಟು ಮಂದಿ ಬರ್ತಾರೆ ಬರಲಿ ಮಾಡೋಣ. ಅವರು ಹಳ್ಳಿಯೊಳಗೆ ಬೆಳೆ ದೊಡ್ಡವರಾಗ್ಯಾರ ಈ ಕಡೆ ಧಾರಾಶಿವ ಡಿಸ್ಟಿಕ್ನೊಳಗೆ, ಮತ್ತು ಕೃಷಿ ಕುಟುಂಬದಿಂದನ ಬಂದಾರ. ಹಳ್ಳಿಯ ವೇದನೆಗಳು ಏನು ಅನ್ನೋದು ಈ ನಮ್ಮ ಮಂದಿಗೆಲ್ಲ ಪಕ್ಕ ಗೊತ್ತಿರೋದ್ರಿಂದ ನಮಗೂ ಇಂಥವ್ರು ಬೇಕಾಗಿತ್ತು, ಅಂಥವ್ರು ಸಿಕ್ಕಾರ. ಆದ್ದರಿಂದ ಇದ್ರ ಅನುಕೂಲ ಆಗುತ್ತೆ. ಹಂಗೆ ಈ ಇದು ಜೂನ್ 30ರವರೆಗೆ ಎಂಜಿಯೋಗ್ರಫಿನೂ ಫ್ರೀ ಐತೆ ನಮ್ಮಲ್ಲಿ. ಎಂಜಿಯೋಗ್ರಫಿ ಫ್ರೀನೇ ಐತೆ ಎಲ್ಲರಿಗೆ ಫ್ರೀ ಐತೆ. ಹಣ ಬಡವ್ರಿರಲಿ ಶ್ರೀಮಂತರಿರಲಿ ಎಂಜಿಯೋಗ್ರಫಿ ಫ್ರೀ ಐತೆ. ಆಮ್ಯಾಗೆ ಎಂಜಿಯೋಪ್ಲಾಸ್ಟಿ ಮಾಡೋದಿತ್ತು ಅಂತಂದ್ರೆ ಬಡತನ ರೇಖೆ ಕೆಳಗಿದ್ದವ್ರಿಗೆ ಫ್ರೀ, ಆಮ್ಯಾಗ ಮೇಲಿದ್ದವ್ರಿಗೆ 30% ಕನ್ಸೆಷನ್ ಇರ್ತೈತಿ ಗೌರ್ಮೆಂಟದ್ದು, ಅದು ಆಗುತ್ತೆ. ಅದನ್ನು ಸಹಿತ ಮಾಡ್ಕೊಳ್ಳ 30ರವರೆಗೆ ನಾವು ನಮ್ಮ ರಿಸ್ಕ್ ಮ್ಯಾಗ ಅದನ್ನ ಫ್ರೀ. ಆಮ್ಯಾಗ ಉಳಿದ ಕಡೆ ಬಿ ಪಿ ಎಲ್ದೊಳಗೆ ಎಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸ್ ಫ್ರೀ ಮಾಡ್ತಾರೆ, ಆದರೆ ಎಂಜಿಯೋಗ್ರಫಿಗೆ ರೊಕ್ಕ ತೊಗೋತಾರೆ. ನಾವು ಎಂಜಿಯೋಗ್ರಫಿಗೆ ಸಹಿತ ತೊಗೋಬಾರ್ದಂತ ನಿರ್ಣಯ ಮಾಡಿ ಈ ತಿಂಗಳು ಮುಗಿತಾನೆ. ಇದು ಆಗಿನ ಮತ್ತೆ ಹೆಚ್ಚು ಮಾಡ್ಬೋದು, ಮತ್ತೆ ಹೆಚ್ಚು ಮಾಡಿದ್ವಿ. ನಾವು ಒಟ್ಟು ನಮ್ಮ ಉದ್ದೇಶ ಏನೈತೆ, ಒಟ್ಟು ಹಾಸ್ಪಿಟಲ್ನ ರೊಕ್ಕ ಇಲ್ಲದೆ ನಡೆಸ್ಬೇಕಂತೈತೆ. ಇನ್ನು ಯಾರು ನೀವು ರೊಕ್ಕ ಪಕ್ಕಕ್ಕೆ ಒಳೆ ಮಾಡಿಕೊಟ್ರಿ ಅಂತಂದ್ರೆ ಡಿಪಾಸಿಟ್ ಇಟ್ಟು ಅದ್ರ ಬಡ್ಡಿಯಾಗಿ ನಡೆಸ್ಬೇಕಂತೈತಿ. ಆಗತ್ತೆ ಬರೋ ಕೆಲವು ವರ್ಷಗಳೊಳಗೆ ಅದನ್ನು ಮಾಡ್ಬೇಕಂತ. ನೀವು ಬರೀ ಹಿಂಗೆ ಬರೋದು, ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಮನೆಗೆ ಹೋಗೋದು, ಆದ್ರೆ ಪಾತ್ರ ವ್ಯಕ್ತಿ ಇರಬೇಕಷ್ಟೆ. ಅತಿ ಶ್ರೀಮಂತರಿಗೆ ಮಾಡಿದೇವು ಅಂತಂದ್ರೆ ಪಾಪ ಬರ್ತತೆ, ಉಂಡವ್ರಿಗೆ ಉಣಿಸಿದ್ರೆ ಪಾಪ ಬರ್ತತೆ. ಹೊಟ್ಟೆ ತುಂಬ ಮೊದಲು ಉಂಡವದ, ನಾವು ಉಣಿಸಿದ್ರೆ ಅವನು ಹೊಟ್ಟೆ ಕೆಡಿಸ್ದಂಗೆ ಹಾಕನ್, ಅದಕ್ಕೆ ಅದನ್ನ ಆಗಬಾರ್ದು ಅಂತ ತಿಳ್ಕೊಂಡು ಅವಶ್ಯಕತೆ ಇದ್ದವ್ರಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇದನ್ನು ತಾವೆಲ್ಲ ಎಲ್ರಿಗೂ ಮುಟ್ಟಿಸ್ತೀರಿ ಅಂತ ನಮ್ಮ ಪ್ರಾರ್ಥನೆ. ಎಲ್ಲರಿಗೆ ಸರ್ ಲಹಾನ್ ಮುಲಾನ ಅಸನೈನ ಹಾರ್ಟ್ ಚೋಲ್ ಮುಟ್ಟನ ಹಾ ಅವ್ರಿಗೆ ಇರ್ತವೆ. ಅದನ್ನ ಈಗ ಯಾಕೆ ಸಿಗಿಸ್ತೀವ ಮುಂದೆ ನೋಡೋಣಲ್ಲ ಒಂದ್ ಜರ. ಈಗ ಎಷ್ಟು ರೊಕ್ಕ ಕೂಡಿಸಿಟ್ಟಿವಲ್ಲ ಅದನ್ನ ತೀರಿಸ್ತೇನೆ, ಅಷ್ಟೊತ್ತಿಗೆ ಮತ್ತೆ ಬರ್ತತಿ. ಈಗ ಸರ್ಕಾರದಂತೂ ಯೋಜನೆ ಒಳಗೆ ಮಾಡ್ತಾರೆ. ಇನ್ನು ಕೆಲವು ಜನರು ಏನಕ್ಕವು, ನಾವು ನಮ್ಮದೇ ಆದಂಥ ಒಂದು ಫಂಡ್ ಕ್ರಿಯೇಟ್ ಮಾಡಿರ್ತೀವಿ ನಮ್ಮ ಹಾಸ್ಪಿಟಲ್ನೊಳಗೆ, ಅದು ನಮ್ಮ ಸ್ವಾಮಿಗಳ ನಿಧಿ ಅಂತೇಳಿ ಇವ್ರು ಇಟ್ಟಿರ್ತಾರೆ. ಅದರೊಳಗೆ ಏನಿರ್ತಾವೆ ಒಂದು ಜರ ಸಣ್ಣ ಪುಟ್ಟು ನೀಗ್ಲಾರ್ದಂಥವ್ರು ಯಾರು ಬರ್ತಾರೆ ಅದನ್ನು ಅದಕ್ಕೆ ಹಾಕಿ ಮಾಡ್ತಿರ್ತೀವಿ. ಎಂಜಿಯೋಗ್ರಫಿ ಮಾಡಿಬಿಡ್ತಾರೆ. ಹಾಂ, ಆಮ್ಯಾಗ ಇಲ್ಲಪ್ಪ ಭಾಳ ಹೋಲ್ ಅದಾವೆ, ಒಂದಕ್ಕಿಂತ ಹೆಚ್ಚು ಹೋಲಿದ್ದು ಅಥವಾ ಎರಡಕ್ಕಿಂತ ಹೆಚ್ಚು ಹೋಲಿದ್ದು ಅಂದ್ರೆ ಅವ್ರಿಗೆ ಪ್ಲಾಸ್ಟಿ ನಡೆಯಂಗಿಲ್ಲ, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು. ಓಪನ್ ಹಾರ್ಟ್ ಸರ್ಜರಿ ನಮ್ಮಲ್ಲಿ ಆಗ್ತದೆ, ಆರೋಗ್ಯಂತಲೂ ಭಾಳ ಕಡಿಮೆ ರೊಕ್ಕದಾಗ ಆಗ್ತದೆ. ಇವ್ರು ಬಿ ಪಿ ಎಲ್ ಆಗಿದ್ದವ್ರು ಫ್ರೀನೇ ಇರ್ತಾರೆ. ಹೆಂಗೆ ಡಾಕ್ಟ್ರ್ ಒಳಗೆ ಅವನೇ ಒಬ್ಬನೇ ಫಸ್ಟ್ ಡಾಕ್ಟ್ರ್ ಇವ, ಅದು ಫ್ಯಾಕಲ್ಟಿ ಅಂತ ಹೋಗ್ಯಾನ ಕಲ್ಸಕ್ಕೆ ಹೋಗ್ಯಾನ, ಉಳ್ದವ್ರೆಲ್ಲ ಕಲಿಯಕ್ಕೆ ಹೋಗ್ತಾರೆ, ಇವ ಕಲ್ಸಕ್ಕೆ ಹೋಗ್ಯಾನ ಇಡೀ ಜಗತ್ತಿನ ಡಾಕ್ಟ್ರಿಗೆ. ಹಾಂ, ಅಂದ್ರೆ ಮೆದುಳಿನ ಒಳಗಡೆ ಬಹಳ ಇದು ಸಿಕ್ಕಿರ್ತಾವ, ಅದರೊಳಗೆ ನರಗಳು ಹೋಗಿರ್ತಾವೆ, ಆ ನರಗಳು ಉಬ್ಬುತ್ತಾವೆ, ಉಬ್ಬಿ ಬಲೂನ್ ತಯಾರಾದಂಗೆ ಆಗಿರ್ತೈತಿ. ಅದನ್ನು ನಾರ್ಮಲ್ ಮಾಡೋದೊಂದು ಪ್ರೊಸೀಜರ್ ಐತೆ, ಅದಕ್ಕೆ ಆನ್ಯೂರಿಸಮ್ ಅಂತ ಕರೀತಾರೆ. ಅದು ಈ ಅಪೋಲೋ ಹಾಸ್ಪಿಟಲ್ ಆಗಲಿ ಅಥವಾ ಈ ಮುಂಬೈದ ಹಿಂದೂಜಾ ಲೀಲಾವತಿ ತಿಂಗಳಿಗೆ 3-4 ಆಪರೇಷನ್ ಆಗ್ತಾವೆ, ನಮ್ಮಲ್ಲಿ ದಿವಸಕ್ಕೆ 1-2 ಆಗ್ತಾವೆ. ತಿಂಗಳಿಗೆ 28, 29, 30 ಮುಂಬೈದಾಗ ತಿಂಗಳಿಗೆ 3 ಅಕ್ಕವು, ಆ ಸರ್ಜರಿ ನಮ್ಮಲ್ಲಿ ತಿಂಗಳಿಗೆ 29, 30, 40 ಆಗ್ತಾವೆ, ಅಷ್ಟು ಮಾಡ್ತಾರೆ. ಆಮೇಲೆ ಅಲ್ಲಿ ಸರ್ಜರಿ ಮಾಡ್ಸೋಕ್ಕೆ ನಿಮಗೆ ಕನಿಷ್ಠ 8-12 ಲಕ್ಷ ರೂಪಾಯಿ ಖರ್ಚೈತೆ, ಅದನ್ನು ಇಲ್ಲಿ ಇವ್ರು ಬರೀ 80-1 ಲಕ್ಷದೊಳಗೆ ಮಾಡ್ತಾರೆ.